ಚಂದ್ರು ಸರ್ ಸರ್ ಇಲ್ಲಿ 1942 ಬ್ಯಾಕ್ಡ್ರಾಪಿಂದ ಸಿನಿಮಾ ಶುರುವಾಗುತ್ತೆ. ಟೀಸರಲ್ಲಿ ನೋಡಿದಾಗ ಪಾತ್ರಗಳು ಕತೆ ಎಲ್ಲವನ್ನು ದಿ ರೈಸ್ ಆಫ್ ಗ್ಯಾಂಗ್ಸ್ಟರ್ಸ್ ಇನ್ ಇಂಡಿಯಾ ಅಂತ ಒಂದು ಲೈನ್ ಕೂಡ ಹಾಕಿದ್ದೀರ. ಸೊ ಭೂಗತ ಲೋಕ ಇಂಡಿಯಾದಲ್ಲಿ ಎಮರ್ಜ್ ಆಗಿದ್ದೆ 1942 ನಂತರನ, ಅದು ಸ್ವತಂತ್ರ ಪೂರ್ವ ಭಾರತ ಆಗಷ್ಟೇ ಇಂಡಿಯಾ ಸ್ವತಂತ್ರ ಪಡ್ಕೊತಾ ಇರ್ತಕ್ಕಂಥ ಒಂದು ಸಂದರ್ಭ ಆಗಿತ್ತು. ಸೊ ಅದಕ್ಕೋಸ್ಕರ ನೀವು ಎಷ್ಟೆಲ್ಲ ರಿಸರ್ಚ್ ಮಾಡಿದ್ರಿ, ಏನೆಲ್ಲ ರೆಫರೆನ್ಸ್ಗಳು ತೊಗೊಂಡಿದ್ದೀರಾ ಅಂತ ಸ್ವಲ್ಪ ಹೇಳ್ಬೋದಾ? ಇಲ್ಲ, ನಾನು ಆಗಲೇ ಹೇಳಿದೆ ಸರ್, ಪ್ರತಿಯೊಂದು ಕಲಿಕೆಯಲ್ಲಿ ನನ್ನ 11 ಸಿನಿಮಾನ ಅವಾಗಲೂ ಹಿಟ್ ಕೊಟ್ಟಿದ್ದೀರಿ ಇಲ್ಲ ಅಂತ ಹೇಳಲ್ಲ ಸರ್. ನೀವು ತಾಜ್ ಮಹಲ್ ಇರ್ಬೋದು, ಮೈಲಾರಿ ಇರ್ಬೋದು, ಚಾರ್ಮಿನಾರ್ ಇರ್ಬೋದು, ಎಲ್ಲ ಐ ಲವ್ ಯು ಇರ್ಬೋದು, ಅದೊಂದು ವರ್ಗ. ಸೊ ಅದಾದಮೇಲೆ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಿರೋದು ಇದು. ತುಂಬ ಹೋಮ್ವರ್ಕ್ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಹೋಮ್ವರ್ಕ್ ಮಾಡಿದ್ದೀನಿ. ಇದನ್ನು ಜನಕ್ಕೆ ಏನು ಕೊಡಬೇಕು, ಇವತ್ತಿನ ಜನ್ರೇಷನ್ ಏನು ನೋಡ್ತಿದ್ದಾರೆ. ಉಪ್ಪಿ ಸರ್ ಹೇಳಿದ್ರು ಇದನ್ನೆಲ್ಲ ಮೇಕಿಂಗ್ ಆದಮೇಲೆ ತೊಗೊಂಡು ಒಂದು ಮೊಬೈಲಲ್ಲಿ ಗುರುವೆ ನನ್ನ ಮಗನಿಗೆ ತೋರಿಸ್ಬೇಕು ಗುರುವೆ ಅಂತ ತೊಗೊಂಡ್ರು. ಪಾ ಬಾಂಬಪ್ಪ ಬಾಂಬಪ್ಪ ಅಂದ್ರದ್ದೆ ಉಪ್ಪಿಸರ್ ಗುರುವೆ ಹೆಂಗ್ ಈ ಜನ್ರೇಷನ್ ನಂಗೆ ಅನ್ಬೇಕು. ನಾನು ಬೇರೆ ಸಿನಿಮಾ ಎಲ್ಲ ಮಾಡಿದಾಗ ತೋರಿಸ್ತೀನಿ ಅಂದರೆ ಬಾರೋ ಅಂದ್ರೆ ಹೋಗ್ತೀರ ಅಂತಿರೋರು. ನನ್ನ ಮಗ 9 ವರ್ಷ, ಅಪ್ಪ ಟೀಸರ್ ತೋರಿಸು, ನಿಂದು ಟೀಸರ್ ತೋರಿಸು ಅಂತ 1000 ಸತಿ ಕೇಳ್ತಾನೆ. ಸೊ ನನಗೆ ಅನಿಸ್ತು ಸರ್, ಇವಾಗೆಲ್ಲ ಮಕ್ಕಳಿಗೆಲ್ಲ ನಾವು ಹೇಳ್ಕೊಡ್ಬೇಕಿಲ್ಲ ಸರ್, ಅವರೆಲ್ಲ ಡಿಜಿಟಲ್ ಮಕ್ಕಳು. ಸೊ ತುಂಬ ಅಪ್ಡೇಟು. ಇವತ್ತೇನಾದರೂ ನೆಟ್ಫ್ಲಿಕ್ಸಲ್ಲಿ ಏನಾದರೂ ಸಮಥಿಂಗ್ ನನ್ನ ಅಕೌಂಟ್ ಇಕ್ಕಂಟು ಓಪನ್ ಮಾಡಿ ಎರರ್ ಆದರೆ, ಮೊಬೈಲಲ್ಲಿ ಏನಾದರೂ ಎರರ್ ಬಂದರೆ, ನನಗೆ ಟೆಕ್ನಿಕಲಿ ಗೈಡ್ ಮಾಡೋದು ನನ್ನ ಮಗಳು 11-10 ವರ್ಷ, ನನ್ನ ಮಗಳು 10-11 ವರ್ಷ. ಸೊ ಯಾರು ಹೇಳ್ಕೊಟ್ರಿ ಇವಳಿಗೆ ಅಂತಂದ್ರೆ ಯಾರೂ ಹೇಳ್ಕೊಟ್ಟಿಲ್ಲ. ಈಗ ಕೊರೋನಾದಲ್ಲಿ 2 ವರ್ಷ ಸ್ಕೂಲ್ಗೆ ಹೋಗಿಲ್ಲ, ಇಲ್ಲೇ ಇದ್ದೀವಿ. ಬಿಕಾಸ್ ಅವ್ರಿಗೆ ಬೈ ಬರ್ತ್ ಈ ಯುಗನೇ ಹಂಗಿದೆ ಸರ್. ಇದರಲ್ಲಿ ಒಂದು ಕಡೆ ಸುದೀಪ್ ಮತ್ತು ಇನ್ನೊಂದು ಕಡೆ ಉಪ್ಪಿ ಸರ್, ಎರಡು ಕ್ಯಾರೆಕ್ಟರ್ನಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿದೆ? ಯಾಕಂದರೆ ಟೀಸರ್ ನೋಡಿದಾಗ ಈ ಎರಡು ಕ್ಯಾರೆಕ್ಟರ್ ಅಪೋಸಿಟ್ ಅನ್ನೋಂತ ಅನಿಸುತ್ತೆ, ಬಟ್ ನೀವು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದಿರಿ ಸಿನಿಮಾದಲ್ಲಿ? ಸರ್ ಇಲ್ಲ, ನಾನು ಮುಂಚೆನೂ ನಿಮಗೆ ಆಲ್ರೆಡಿ ಬಿಗಿನಿಂಗ್ ಮೂರ್ತ ಆದಾಗಿಂದ ಹೇಳಿದ್ದೀನಿ, ಸಿನಿಮಾ ಹೀರೋ ಬಂದು ಉಪ್ಪಿ ಸರ್. ಸುದೀಪ್ ಸರ್ ಒಂದು ಅದ್ಭುತವಾದ ಒಂದು ಪಾತ್ರ ಸರ್ ಇಲ್ಲಿ. ಆ ಪಾತ್ರ ಆದರೂ ಕೂಡ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ. ಸರ್ ಸರ್ಗೆ ನಾನು ಹೋಗಿ ಫಸ್ಟ್ ಅದನ್ನೇ ಹೇಳಿದೆ, ಸರ್ ನೀವು ಮಾಡಿದ್ರೆ ನನ್ನ ಕತೆಗೆ ಹಿಂಗೆ ಇರುತ್ತೆ ಸರ್ ಅಂತ ವಿಜುವಲ್ಸ್ ಎಲ್ಲ ತೋರಿಸಿದೆ. ನಾನಾಗಲೇ ಅದಕ್ಕೆ ಹೇಳಿದ್ದು ನೋಡಿ, ತುಂಬ ಖುಷಿಪಟ್ಟರು, ಹಿಂಗೆ ಮಾಡ್ತಿದ್ದೀರಾ ಇದೆಲ್ಲ ಅಂತೇಳಿ ನಮ್ಮ ಟೀಮೆಲ್ಲ ಕರೆದ್ರು, ಮಾತಾಡ್ಸಿದ್ರು, ಇಲ್ಲ ಇದನ್ನು ನಾನು ಮಾಡ್ತೀನಿ, ಚೆನ್ನಾಗಿದೆ, ಹೋಗಿ ಚಂದ್ರು ಒಳ್ಳೇದಾಗಲಿ ಅಂತ ಹೇಳಿ. ಈಗಲೂ ಮೊನ್ನೆ ಕೂಡ ಬಿಗ್ ಬಾಸಲ್ಲಿದ್ದರು ಸರ್, ಇಲ್ಲಾಂದರೆ ಇವತ್ತು ಬಂದಿರೋರು, ಒಂದು ಮನೆ ಕರೆದು ವಿಶಸ್ ಕೊಡ್ತೀನಿ ಅಂತೇಳಿ ವಿಶಸ್ ಎಲ್ಲ ಕೊಟ್ಟರು. ಸೊ ಓವರಾಲ್ ಸರ್ ಯಾವಾಗಲೂ ಪಾತ್ರ, ಒಂದು ಸೀನ್ ಬಂದರೂ ಕೂಡ ಪಾತ್ರ ಮುಖ್ಯ ಸರ್, ನಾನು ಹೀರೋನ ಅನ್ನೋದೆಲ್ಲ ಮುಖ್ಯ, ಇಲ್ಲೊಂದು ಪಾತ್ರ ಮುಖ್ಯ. ಸುದೀಪ್ ಸರ್ ಪಾತ್ರ ಅಷ್ಟು ಗಟ್ಟಿಯಾಗಿದೆ, ಒಂದು ಚಿಕ್ಕ ಪಾತ್ರ, ಅದ್ಭುತವಾದ ಪಾತ್ರ ಸರ್.